ಹೇಗಾದರೂ ಮಾಡಿ ಶಂಕರನನ್ನ ಪಡಿಬೇಕು ಅನ್ನೋ ಹಠದಲ್ಲಿ ಅವನ ಮನೆ ಸೇರಿದಾಳೆ ಪಾರು. ಈ ಅಂಗಿ ನಿಮ್ಮ ಅಂಗಕ್ಕೆ ಅಂದವಾ ಕಾಣ್ತಾ ಇಲ್ಲ, ಬೇರೆದ ಹಾಕೋತೀರಾ ಅವಳಿಯ? ಹಲೋ ಮೈ ಡಿಯರ್ ಹಸ್ಬೆಂಡ್, ನಿಮ್ಗೆ ಹೇಳ್ತಿರೋದು ಜಾಣೆ ಭ್ರಮೆ ಅಂತ ಹೇಳ್ಕೊಂಡು ಶಂಕರನ ಮನಸ್ಸು ಗೆಲ್ಲೋಕ್ ಹೊರಟಿದ್ದಾಳೆ. ಅದಕ್ಕೆ ಸತ್ಯಾಳ ಸಾಥ್ ಕೂಡ ಇದೆ. ಅತ್ತಿಗೆ ಪಾರ್ವತಿ ಏನಾದ್ರೂ ಈ ಕಡೆ? ಅತ್ತಿಗೆನ ನೀನೆ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಯಾ, ಅವ್ರ ಯಾಕಣ್ಣ ಇಲ್ಲಿಗ್ ಬರ್ತಾರೆ? ಅದು ಹೇಳ್ದೆ ಕೇಳ್ದೆ ನಿನ್ ಕೋಣೆ ತನಕ ಬರದ ಸಾಧ್ಯನೇ ಇಲ್ಲ. ನಾನು ಆಗ್ಲಿಂದ ಇಲ್ಲೇ ಇದ್ದೀನಿ, ಇಲ್ಲಿ ಯಾರು ಬರ್ಲೂ ಇಲ್ಲ, ನಾನು ಯಾರನ್ನೂ ನೋಡ್ಲೂ ಇಲ್ಲ. ಗಂಗಾ ಶಂಕರನ ಮದುವೆ ಮಾಡಿಸಿ ಪಾರ್ವತಿಗೆ ಪಾಠ ಕಲಿಸಬೇಕು ಅನ್ನೋದು ಭೈರವಿ ಕುತಂತ್ರ. ಆದರೆ ಶಂಕರನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ. ಇನ್ನೊಂದು ಸಲ ನನ್ನ ಅಪ್ಪಣೆ ಇಲ್ಲದೆ ನನ್ನ ಕೋಣೆಗೆ ಹೋದ್ರೆ ನಾನು ಕೆಟ್ಟವನಾಗ್ಬೇಕಾಗತ್ತೆ. ಅಷ್ಟಕ್ಕೆ ಯಾಕೆ ರೇಖ್ಯ ಶಂಕರ, ಹೋಗ್ಲಿ ಬಿಡು, ಅವಳು ನಿನ್ನ ಮದ್ವೆ ಆಗೋಳು. ಅಲ್ಲ, ನಿನ್ ಕೋಣೆಗೆ ಹೋದ್ರೆ ಏನ್ ತಪ್ಪು? ನೋಡು, ಇನ್ಮೇಲೆ ನೀನ್ ಅವಳ ಇಷ್ಟಾರ್ಥಗಳಿಗೂ ಬೆಲೆ ಕೊಡ್ಬೇಕು. ಕ್ಷಮಿಸು ಚಿಕ್ಕಮ್ಮ, ಸದ್ಯಕ್ಕೆ ನಾನು ಆಲೋಚನೆಯಿಂದ ಹೊರಗೆ ಬಂದಿದ್ದೆ. ಸದ್ಯಕ್ಕೆ ಮದುವೆ ವಿಷಯ ಬೇಡ. ಶಂಕರನ ಮಾತು ಕೇಳಿ ಖುಷಿಯಾದ ಪಾರು ಮತ್ತೆ ಶಂಕರನನ್ನ ಭ್ರಮೆ ರೂಪದಲ್ಲಿ ಕಾಡ್ತಾಳೆ. ಯಾಕೋ ನೀವೇನು ಮಾತಾಡ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ, ಮುತ್ತು ಅನ್ನೋ ರತ್ನನ ನಾನೇ ಕೊಟ್ಬಿಡ್ತೀನಿ. ಇನ್ನೇನ್ ಮಾಡೋದಿಕ್ಕಾಗತ್ತೆ? ಕೊಡ್ಲ ಕೊಟ್ಟೆ ಬಿಡ್ಲ, ಬಂಗಾರದಲ್ಲಿ ಬನ್ನಿ ಹತ್ರ. ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ಮರೆತು ಅನಾಹುತ ಮಾಡ್ಕೊಳ್ತಿದ್ದ ಪಾರುನ ಸತ್ಯ ಎಚ್ಚರಿಸ್ತಾಳೆ. ಸತ್ಯ, ನೀನ ಸದ್ ಮಾಡಿದ್ದು ನಾನು ಅಂತ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಅಲ್ಲ ಸತ್ಯ, ಯಾಕೆ ಸದ್ ಮಾಡ್ದೆ? ಮೈ ಮರೆತು ತಪ್ಪು ಮಾಡ್ತಿದ್ದವ್ರನ್ನ ಬಡ್ದೆಬ್ಸೋದಿಕ್ಕೆ ನಾನ್ ಮಾಡ್ಕೊಂಡ್ ದಾರಿ ಇದು. ಅಂದ್ರೆ ನಾನ್ ಇಲ್ಲಿ ಶಬ್ದ ಮಾಡ್ದೆ ಹೋಗಿದ್ರೆ ಅಲ್ಲಿ ವಾಹನ ಹತ್ರ ಏನಾಗಿರೋದು ಹೇಳಿ? ತಪ್ಪಾಗಿರೋದು ತಪ್ಪ, ಬರೀ ತಪ್ಪಲ್ಲ, ದೊಡ್ಡ ಅನಾಹುತನೇ ಆಗಿರೋದು, ದೊಡ್ಡ ಪ್ರಮಾದನೇ ಆಗಿರೋದು, ಹೌದಲ್ವಾ? ತಾಯಿಯ ಶ್ರಾದ್ಧ ಮಾಡಲು ಶಂಕರ ನಿರ್ಧರಿಸ್ತಾನೆ. ವಿಷಯ ತಿಳಿದ ಸತ್ಯ ಗಾಬರಿಯಾಗ್ತಾಳೆ. ನೀನು ಈಗಿಂದೀಗ್ಲೇ ಹೋಗಿ ಎಲ್ಲಾನು ತಂದ್ಬಿಡು, ಬೆಳಿಗ್ಗೆ ಎದ್ದು ತರೋಕೆ ಸ್ವಲ್ಪ ಕಷ್ಟ ಆಗ್ತದೆ. ಸರಿ. ಚಿಕ್ಕಮ್ಮ, ಚಿಕ್ಕಮ್ಮ, ಹೇಳು ಶಂಕರ. ನಾಳೆ ಕಾರ್ಯಕ್ಕೆ ಅಮ್ಮನ ಭಾವಚಿತ್ರ, ಆಮೇಲೆ ನಮ್ಗೆಲ್ಲ ಮಡಿ ಬಟ್ಟೆ ಬೇಕಾಗುತ್ತೆ. ಇನ್ನೇನ್ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಇವತ್ತೇ ಎತ್ತಿಟ್ಬಿಡಿ, ಇಲ್ಲಾಂದ್ರೆ ನಾಳೆ ಅಲ್ಲಿಗೆ ಹೋಗಿ ಅದಿಲ್ಲ ಇದಿಲ್ಲ ಅಂತ ಹುಡುಕ್ಬಾರ್ದಲ್ಲ. ಗೊತ್ತು ಶಂಕರ,
ನಾನು ಆಗ್ಲೇ ಎಲ್ಲ ಎತ್ತಿಟ್ಟಿದ್ದೀನಿ. ಇತ್ತ ಕಾತ್ಯಾಯಿನಿ ಆರೋಗ್ಯ ಏರುಪೇರಾದಾಗ ಪಾರು ಅಲ್ಲಿಗೆ ಹೋಗೋ ಸಂದರ್ಭ ಎದುರಾಗತ್ತೆ. ಸತ್ಯಾಗೆ ವಿಷಯ ತಿಳಿಸದೆ ಅತ್ತೆಯ ಬಳಿ ಬರ್ತಾಳೆ ಪಾರು. ಅಲ್ಲೇನಾಗಿದೆಯೋ ಏನು, ನಾನು ಈ ತಕ್ಷಣನೇ ಅವ್ರಿಗೆ ಕಾಲ್ ಮಾಡಬೇಕು. ಅತ್ತಿಗೆ ಅತ್ತಿಗೆ, ಎಲ್ಲಿ ಹೋದ್ರು ಇವರು? ಕೋಣೆನೂ ಇಲ್ಲ, ಎಲ್ಲೂ ಇಲ್ಲ. ನನ್ಗೆ ಹೇಳಿ ಎಲ್ಲಿ ಹೋಗಕ್ ಸಾಧ್ಯ ಇವರು? ಇವಾಗ ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ? ಬನ್ನಿ ಅಮ್ಮ ಪರಿಸ್ಥಿತಿ ನೋಡಮ್ಮ, ನಿಮ್ಮ ಅತ್ತೆ ಪರಿಸ್ಥಿತಿ ಹೇಗಾಗಿದೆ? ಬೇಡಿ, ಏನು ಚಿಂತೆ ಮಾಡ್ಬೇಡಿ, ನಾನು ನಿಮ್ ಜೊತೆ ಇರ್ತೀನಿ. ನಿಮ್ ಮಗಳು ಯಾವಾಗ್ಲೂ ನಿಮ್ ಜೊತೆ ಇರ್ತಾಳೆ. ಶ್ರಾದ್ದ ಕಾರ್ಯ ಮಾಡುವಾಗ ಸತ್ಯ ಕಾತ್ಯಾಯಿನಿ ಬದುಕಿರೋ ನಿಜ ಹೇಳ್ತಾಳೆ. ಮೊದಲನೇ ಪಿಂಡ ತಗೊಳ್ಳಿಪ್ಪ. ಕಾತ್ಯಾಯಿನಿ ದೇವೀನಾಂ ಅಣ್ಣ, ದಯವಿಟ್ಟು ನಿಲ್ಸು. ಅಣ್ಣ ಬೇಡ, ಅಣ್ಣ ಈ ಕಾರ್ಯ ಮಾಡ್ಬೇಡ, ಇದು ತಪ್ಪಲ್ವಾ ಅಣ್ಣ? ಸತ್ಯ ಏನಾಯ್ತು? ಬಸ್ಕಿರೋರ್ಗೆ ಪಿಂಡ ಆಡೋದು ಅಶ್ರೇಯಸ್ ಅಲ್ವಾ ಅಣ್ಣ? ಇನ್ನೇನು ಎಲ್ಲರಿಗೂ ಕಾತ್ಯಾಯಿನಿ ಬದುಕಿರೋ ವಿಷಯ ಗೊತ್ತಾಯ್ತು ಅನ್ನುವಷ್ಟರಲ್ಲಿ ಸತ್ಯ ತನ್ನ ತಪ್ಪನ ತಿದ್ದುಕೊತಾಳೆ. ಎಲ್ರು ಮನ್ಸಲ್ಲಿ, ಎಲ್ರು ನೆನ್ಪಲ್ಲಿ ಅಮ್ಮ ಬದುಕಿದ್ದಾರೆ, ಜೀವಂತವಾಗಿದ್ದಾರೆ. ನಮ್ ಎಲ್ರ ಮನ್ಸಲ್ಲೂ ಜೀವಂತವಾಗಿರೋರ್ನ ಪಿಂಡ ಇಟ್ಟು ನಮ್ ಎಲ್ಲರಿಂದ ದೂರ ಮಾಡ್ಬೇಡ ಅಣ್ಣ. ತಮ್ಮಯ್ಯ ಅಂತೀನಿ. ಅಣ್ಣ ಅಮ್ಮ ನನ್ ಹತ್ರ ಮಾತಾಡ್ದಾಗತ್ತೆ, ನಮ್ ಮನೇಲೆಲ್ಲ ಓಡಾಡ್ದಾಗತ್ತೆ, ಏನೇನೋ ಹೇಳ್ದಾಗತ್ತೆ. ನಿಜವಾಗ್ಲು ಅವ್ರು ಇನ್ನ ನಮ್ಮ ಮನೇಲಿ ಇದಾರಣ್ಣ, ದಯವಿಟ್ಟು ಪಿಂಡ ಇಡ್ಬೇಡ ಅಣ್ಣ. ತನ್ನ ಅನುಪಸ್ಥಿತಿಯಲ್ಲಿ ಕಾತ್ಯಾಯಿನಿಗೆ ಧೈರ್ಯ ತುಂಬಲು ಪಾರ್ವತಿ ಒಂದು ಉಪಾಯ ಮಾಡ್ತಾಳೆ. ನನ್ ಮಾತು ಕೇಳಿಸ್ಕೊಳ್ಳಿ ಅತ್ತೆ, ನಿಮ್ಗೆ ವಾಪಸ್ ಪ್ರಜ್ಞೆ ಬರಬೇಕು. ಮೊದ್ಲಿನ ಹಾಗೆ ಎಲ್ರ ಜೊತೆ ಮಾತಾಡೋ ಹಾಗೆ ಆಗ್ಬೇಕು. ಅಮ್ಮನೆ ಕಂಡ್ಕೊಂಡಿರೋ ಭೈರವಿ ಅನ್ನೋ ವಿಷದ ಮುಳ್ಳನ್ನ ಕಿತ್ತು ಬಿಸಾಕ್ಬೇಕು. ಅದು ನೀವು ನನ್ನ ಜೊತೆ ಇದ್ದಾಗ ಮಾತ್ರ ಸಾಧ್ಯ ಅತ್ತೆ. ಎದೇಳಿ ಅತ್ತೆ, ಬೇಗ ಚೇತರಿಸ್ಕೊಳ್ಳಿ, ನೀವು ಬೇಗ ಹುಷಾರಾಗ್ಬೇಕು ಅತ್ತೆ. ಇಬ್ರು ಸೇರಿ ಹೋರಾಡೋಣ, ಆ ಭೈರವಿಗೆ ಒಂದ್ ಗತಿ ಕಾಣಿಸೋಣ. ಭೈರವಿ ಅನ್ನೋ ವಿಷಜಂತುನ ಪಡೆದು ಓಡಿಸ್ಬೇಕು. ನಿಮ್ ಮಗ ಶಂಕರ್ ಅವ್ರ ಬುದ್ಧಿಗೆ ಕವಿತ್ಕೊಂಡಿರೋ ಕತ್ಲಿಗೆ ಬೆಳಕು ಹಿಡಿಬೇಕು. ಸತ್ಯ ನಿತ್ಯ ಚಿನ್ನನ್ ಬದುಕನ್ನ ಕಟ್ಕೊಡ್ಬೇಕು. ನಿಮ್ ಮನೆತನದ ಗೌರವನ ಎತ್ತಿ ಹಿಡಿಬೇಕು. ನೀವು ಧೈರ್ಯ ಕಳ್ಕೋಬಾರ್ದು ಅತ್ತೆ, ಎಚ್ಚರ ಆಗ್ಬೇಕು. ಕಳ್ಕೊಂಡಿರೋ ಪ್ರಜ್ಞೆನ ಮತ್ತೆ ಗಳಿಸ್ಬೇಕು.
ಕೇಳಿಸ್ತಿದ್ಯಾತೆ ನಾನು ಹೇಳ್ತಾ ಇರೋದು. ವೈರವಿ ತನ್ನ ಪ್ರಯತ್ನ ಬಿಡದೆ ಶಂಕರನನ್ನ ಮದುವೆಗೆ ಒಪ್ಪುವಂತೆ ಮಾಡ್ತಾಳೆ. ಯಾಕೆ ಅಂದ್ರೆ ದಿನ ಗಂಗಾ ಮದುವೆಗೆ ಮುಹೂರ್ತ ಇಡಕ್ಕೆ, ಇನ್ಯಾಕೆ? ಈಗ್ಲೇ ಮದುವೆಗೆ ಅವಸರ ಮಾಡ್ಬೇಡಿ, ನಾನು ಒಪ್ಪಿಗೆ ಕೊಟ್ಮೇಲೆ ಮುಂದುವರ್ಸಿ ಅಂತ ಹೇಳಿದ್ನಲ್ಲ ಚಿಕ್ಕಮ್ಮ. ಆದ್ರೂ ಯಾಕೆ ಹೀಗ್ ಮಾಡಿದ್ರು ನೋಡ್ ಶಂಕರ, ಒಂದೇ ಒಂದು ವಿಘ್ನನೂ ಇಲ್ಲದೆ ಅಕ್ಕನ ಶ್ರಾದ್ದ ಕಾರ್ಯ ಮುಗೀತು ಅಂದ್ರೆ ಮುಂದೆ ಆಗ್ಬೇಕಾಗಿರೋ ಶುಭ ಕಾರ್ಯಕ್ಕೆ ಅಕ್ಕ ಒಪ್ಪಿಗೆ ಸೂಚಿಸಿದಾರೆ ಅಂತ ನನ್ನ ಅರ್ಥ. ಅಕ್ಕನೂ ಒಪ್ಪಾಗಿದೆ, ಆ ಶಿವನಿಚ್ಚನೂ ಸಿಕ್ಕಾಗಿದೆ, ಇನ್ನೂ ಯಾಕೆ ಮುಂದೂಡ್ತಾ ಇದೆಯಾ ಶಂಕರ? ಯಾಕೆ ಮತ್ತಿನ್ಯಾವುದಾದ್ರೂ ಅನಾಹುತಕ್ಕೆ ದಾರಿ ಮಾಡ್ಕೊಡಕ್ಕ? ಬೇಡ ಶಂಕರ, ಇನ್ನೊಂದ್ ಯಾವ್ದಾದ್ರು ಕಹಿ ಘಟನೆ ನಡೆದು ಶಾಂತವಾಗ್ತಿರೋ ಈ ಮನೆ ಮತ್ತೆ ಸ್ಮಶಾನ ಆಗೋದು ನನಗೆ ಇಷ್ಟ ಇಲ್ಲ. ಇದ್ ಒಂದ್ಸಲ ನೀನ್ ನನ್ ಮಾತು ಕೇಳಲೇಬೇಕು, ಈ ಮದ್ವೆಗೆ ನೀನು ಒಪ್ಪಲೇಬೇಕು. ಇದ್ ನನ್ ಮನವಿ ಶಂಕರ. ದಯವಿಟ್ಟು ಇಲ್ಲ ಅನ್ಬೇಡ ಶಂಕರ. ಖುಷಿಯಲ್ಲಿ ಗಂಗಾ ಶಂಕರನನ್ನ ಒಲಿಸಿಕೊಳ್ಳಲು ಮುಂದಾಗ್ತಾಳೆ. ಆದ್ರೆ ನಮ್ಮ ಪಾರು ಸುಮ್ನೆ ಇರ್ತಾಳ? ಮತ್ತೆ ಶಂಕರನನ್ನ ಭ್ರಮೆಯಲ್ಲಿ ಎದುರು ಬಂದು ನಿಲ್ತಾಳೆ ಪಾರು. ಇಲ್ಲೋ ಸತ್ಯ ಪಾರುಗೆ ಸಹಾಯ ಮಾಡ್ತಾಳೆ. ಯಾಕೆ ಹಾಗೆ ನೋಡ್ತಾ ಇದ್ರ ಯಜಮಾನ? ನಾನು ಭ್ರಮೇನೆ, ಆದ್ರೆ ಹೇಳಕ್ ಬಂದಿರೋ ವಿಷಯ ಮಾತ್ರ ವಾಸ್ತವ. ಆಶಾ ಕಷಾಯ ಚೆಲ್ಲದ್ಲು, ನೀವು ಕೈ ಎತ್ತಿದ ತಕ್ಷಣ ಓಡ್ ಹೋದ್ಲು. ಆದ್ರೆ ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಹೇಳಿ? ಉಟ್ಕೊಂಡಿರೋದು ಕಾಸ್ಟ್ಲಿ ಸೀರೆ ಅಂತಾನು ನೋಡ್ದೆ. ಹೀಗೆ ಹೀಗೆ ಉರಿಸ್ತಾ ಇದ್ದೆ, ಹೌದೋ ಅಲ್ವೋ? ಸಾಮಾನ್ಯಳೆ ಅಲ್ಲ ನಮ್ಮ ಪಾರು. ಶಂಕರನನ್ನ ಭ್ರಮೆಯಲ್ಲಿ ಕಾಡಿದ್ರೆ ಭೈರವಿಗೆ ಕಾತ್ಯಾಯಿನಿ ರೂಪದಲ್ಲಿ ಕಾಡ್ತಿದ್ದಾಳೆ. ಎಷ್ಟು ಅಂತ ಕಾಣ್ತೀಯ ಭೈರವಿ? ನಾನಿರೋವರೆಗೂ ನಿನ್ ಕನ್ಸನ್ನ ನನ್ಸಾಗಕ್ಕೆ ಬಿಡೋದಿಲ್ಲ. ಯಾರು, ಯಾರದು? ಯಾರೋ ಮಾತಾಡ್ದಾಗ ಕೇಳಿಸ್ತಾ ಇದೆ, ಆದ್ರೆ ಯಾರು ಕಾಣಿಸ್ತಿಲ್ಲ. ಇರು ಗುಣ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರು, ಯಾರು ಮಾತಾಡ್ತಿರೋದು? ಯಾರಿದ್ದೀರಾ ಇಲ್ಲಿ? ಓ, ವರ್ಷಗಳಿಂದ ನನ್ ಧ್ವನಿ ಕೇಳ್ದೆ, ನನ್ ಧ್ವನಿನೇ ಮರ್ತೋಯ್ತೇನೆ ಭೈರವಿ. ನಾನು ಕಣೆ ನಿನ್ ಬೆನ್ನಗ್ ಬಿದ್ದಿರೋ ಭೇತಾಳ, ನಿನ್ ಸರ್ವನಾಶಕ್ಕೆ ಕಾಯ್ತಾ ಇರೋ ಮೋಹಿನಿ. ಹೊರಗಡೆ ಎಷ್ಟೇ ಕೋಪ ತೋರಿಸಿದ್ರು ಮನಸ್ಸಲ್ಲಿರೋ ಪ್ರೀತಿನ ಮುಚ್ಚಿಡೋಕಾಗ್ತಿಲ್ಲ ಶಂಕರರಿಗೆ.
ನನ್ನ ನೋಡೋದಿಕ್ಕೆ ಅಷ್ಟು ಆತ್ರನ ನಿಮ್ಗೆ? ಭ್ರಮೆ ಆಗಲ್ಲ, ನಿಜವಾಗ್ಲು ನೋಡೋ ಆತ್ರ. ಸದ್ಯಕ್ಕೆ ಅದಾಗಲ್ಲ, ಭ್ರಮೆನೆ ಎಂಜಾಯ್ ಮಾಡಿ ಓಕೆನಾ? ಹೇಗೋ ನೀನು ಬಂದ್ರೆ ಸಾಕು ಅನಿಸ್ತಿದೆ. ಅದರ ಮಧುರ ಸಜುಂ ಮಧುಪ ಮದನ ನಿಜುಂ. ಯಾಕೆ ನಿನ್ನ ಅಂದವಾದ ಮೂತಿ ನರ್ತನ ಮಾಡ್ತಿದೆ? ಇನ್ನೇನ್ ಮಾಡತ್ತೆ, ನಾನ್ ದೂರ ಇದ್ದಾಗ ನೆನ್ಪ್ ಮಾಡ್ಕೋತೀರಾ? ಏನೋ ಪಾಪ ನನ್ ಗಂಡ ಅಂತ ಎದುರುಗಡೆ ಬಂದ್ರೆ ಕೋಪ ಮಾಡ್ಕೋತೀರಾ, ಬಾಯಲ್ಲೇ ಬೈತೀರ, ಕಣ್ಣಲ್ಲಿ ಕೆಂಡ ಕಾರ್ತೀರ, ಮನ್ಸಲ್ಲಿ ಮರುಗ್ತೀರ, ನನ್ನ ನೆನ್ಪ್ ಮಾಡ್ಕೊಂಡು ಕೊರಗ್ತೀರ. ಯಾಕಾಗಿ? ಯಾಕೆ ಅಂದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದ್ ಲವ್? ಹೌದು ತಾನೆ? ಹೌದು ಅನ್ಬೇಕು ಅನ್ನಿಸ್ತದೆ. ಭೈರವಿ ಕೈಗೆ ಪಾರು ಸಿಕ್ಕಾಕೊಳ್ಳೋ ಘಟನೆ ಕೂಡ ಸಂಭವಿಸುತ್ತೆ. ಆದ್ರೆ ಅದೇ ಸಮಯಕ್ಕೆ ಸತ್ಯ ಹಾಗೂ ಅನಾಹುತವನ್ನ ತಪ್ಪಿಸ್ತಾಳೆ. ಏನ್ ಮಾಡ್ತಿದ್ಯ ನೀನು? ಊಟ ಚಿಕ್ಕಮ್ಮ. ಅದು ನನಗ್ ಕಾಣಿಸ್ತಾ ಇದೆ. ಆದ್ರೆ ನಮ್ಮನೆ ನಿಯಮನ ಮೀರಿ ಇಷ್ಟೊತ್ತಲ್ಲಿ ಊಟ ಮಾಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಏನಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ ಚಿಕ್ಕಮ್ಮ. ಆದ್ರೆ ಯಾಕೋ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು, ತಡ್ಕೊಳಕ್ ಆಗ್ಲಿಲ್ಲ, ನಿದ್ದೆನೂ ಬರ್ಲಿಲ್ಲ, ಅದಕ್ಕೆ ಬಂದೆ. ಕೊನೆಗೂ ತಾನ್ ಅಂದ್ಕೊಂಡಂತೆ ಶಂಕರ ಗಂಗಾ ಮದುವೆ ನಿಶ್ಚಯ ಮಾಡ್ತಾಳೆ ಭೈರವಿ. ಧೈರ್ಯನ ನಮ್ ಶಂಕರ ಮಾಡ್ತಾನ? ಅದ್ರಿಂದ ಇವಾಗ ಆಗಿರೋ 1,000 ನೋವನ್ನೇ ಇನ್ನೂ ಬರ್ಸಕ್ ಆಗಿಲ್ಲ. ಅದಕ್ಕೆ ತಾನೇ ಖುದ್ದಾಗಿ ಮದ್ವೆ ಆಗೋ ನಿರ್ಧಾರ ಮಾಡಿರೋದು. ಅಂತದ್ರಲ್ಲಿ ಈಗ ಬೇಡ ಮುಂದಕ್ಕೆ ಹಾಕಿ ಅಂತ ಯಾಕೆ ಹೇಳ್ತಾನ್ ಹೇಳಿ? ಅಮ್ಮ ಸತ್ತಿರೋ ಆಘಾತದಿಂದ ಅವನ್ ಮನಸ್ಸು ಇನ್ನೂ ಪೂರ್ತಿಯಾಗಿ ಹೊರಗೆ ಬಂದಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದಾನಷ್ಟೆ. ಆದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಅದೇ ಮುಹೂರ್ತನ ನಿಗದಿ ಮಾಡ್ಬೇಡಿ. ತನ್ನ ಮಾತು ಮೀರಿ ಮದುವೆಗೆ ಒಪ್ಪಿಗೆ ಸೂಚಿಸಿದ ಶಂಕರನನ್ನ ತರಾಟೆಗೆ ತಗೋತಾಳೆ ಪಾರು. ಒಪ್ಕೋಬೇಡಿ, ಈ ಮುಹೂರ್ತ ಇಡಿಸ್ಬೇಡಿ ಅಂತ ನಿನ್ನೆ ರಾತ್ರಿ ಹೇಳ್ದೆ, ಮರ್ತೋಗ್ಬಾರ್ದು ಅಂತ ಇವತ್ ಬೆಳಿಗ್ಗೆನು ಹೇಳ್ದೆ. ಆದ್ರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟ ಹಾಗೆ ನೀನ್ ಯಾಕೆ ನಿನ್ ಹಂಗ್ ಯಾಕೆ ಅನ್ನೋ ಹಾಗೆ ನಡ್ಕೊಂಡ್ಬಿಟ್ರಲ್ಲ ಯಜಮಾನ್ರೆ. ಏನಿದು ನೀವ್ ಮಾಡಿದ್ ಸರಿನಾ? ನನಗ್ ಮೋಸ ಮಾಡೋದಲ್ದೆ ನಿಮಗ್ ನೀವೇ ಮೋಸ ಮಾಡ್ಕೋತಾ ಇದಾರಲ್ಲ ಶಂಕರ್ ಅವ್ರೆ. ಪಾರು ಭ್ರಮೆ ಅಲ್ಲ ಅನ್ನೋದನ್ನ ಭೈರವಿ ಶಂಕರನ ಮುಂದೆ ನಿರೂಪಿಸ್ತಾಳ. ಶಂಕರನಿಂದ ಮತ್ತಷ್ಟು ದೂರ ಆಗ್ತಾಳ ಪಾರು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಸೋಮವಾರ ರಾತ್ರಿ 10:30 ಸರ್ವಮಂಗಳ ಮಾಂಗಲ್ಯೆಯಲ್ಲಿ ತಪ್ಪದೇ ವೀಕ್ಷಿಸಿ. ಮಾರುತಿ, ಯಾರ ಹತ್ರ ಮಾತಾಡ್ತಿದ್ದೆ ಶಂಕರ? ಚಿಕ್ಕಮ್ಮ ಪಾರ್ವತಿ ಜೊತೆ. ಏನು ಪಾರ್ವತಿ ಜೊತೆನಾ? ಅವಳೆಲ್ಲಿದ್ದಾಳಿಲ್ಲೇ? ನನ್ಗೆ ನಿನ್ ಸಂದೇಶ ತಲುಪ್ತು ಯಜಮಾನ್ರಿ, ನಾನ್ ಬಂದ್ಬಿಟ್ಟೆ.
ಸಾಧ್ಯ ಅಲ್ವ ಶಂಕರ? ಪಾರ್ವತಿ ರೂಪದಲ್ಲಿ ನಿನಗೆ ಕಾಣ್ತಾ ಇರೋ ಭ್ರಮೆ